ಮನೆಯ ಆಹಾರ ತ್ಯಾಜ್ಯಗಳನ್ನು ಬಳಸಿ, ಅಂದರೆ ತರಕಾರಿ ತ್ಯಾಜ್ಯ, ಮಾಂಸದ ತ್ಯಾಜ್ಯ, ಅನ್ನದ ನೀರು ಇತ್ಯಾದಿಗಳನ್ನು ಬಳಸಿ ಜೈವಿಕ ಅನಿಲವನ್ನು ಉತ್ಪಾದಿಸುವ ಬಗ್ಗೆ ನಾವು ನೋಡಿದ್ದೇವೆ. ಅನಿಲ ಉತ್ಪಾದನೆಯ ನಂತರ ಸಿಗುವ ದ್ರವೀಕೃತ ತ್ಯಾಜ್ಯವನ್ನು ಸಾವಯವ ಗೊಬ್ಬರವಾಗಿ ಗಿಡಗಳಿಗೆ ಬಳಸಬಹುದು. ಹಾಗೆಯೇ ನೀರು ತುಂಬಾ ಅಮೂಲ್ಯವಾದ ಒಂದು ಜೀವಜಲ. ಕೆಲವು ಕಡೆ ಕುಡಿಯೋದಕ್ಕೂ ನೀರು ಇಲ್ಲದ ಪರಿಸ್ಥಿತಿಯಾದರೆ ಇನ್ನೊಂದು ಕಡೆ ಅದೆಷ್ಟೋ ನೀರು ಪೋಲಾಗುತ್ತಾ ಇದೆ. ನಾವು ಬಳಸಿದಂತಹ ದ್ರವೀಕೃತ ತ್ಯಾಜ್ಯ, ಅಂದರೆ ಬಟ್ಟೆ ಒಗೆದ ನೀರು, ಸ್ನಾನದ ನೀರು, ಪಾತ್ರೆ ತೊಳೆದ ನೀರು, ಇವುಗಳನ್ನು ನಾವು ಮತ್ತೆ ಮರುಬಳಕೆ ಮಾಡುವ ವಿಧಾನ ಇದು. ಮೊದಲಿಗೆ ಈ ತರದ 4 ಡಬ್ಬವನ್ನು ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಡಬ್ಬವನ್ನು ಸಣ್ಣ ಪೈಪ್ ತುಂಡಿನಿಂದ ಒಂದಕ್ಕೊಂದು ಸಂಪರ್ಕ ನೀಡಬೇಕು. ಎಲ್ಲಾ ಡಬ್ಬದ ತಳಭಾಗದಲ್ಲಿ ಸ್ವಲ್ಪ ಜಲ್ಲಿಕಲ್ಲುಗಳನ್ನು ಹಾಕಬೇಕು. ನಂತರ ಎರಡನೆಯ ಡಬ್ಬದಲ್ಲಿ ಜಲ್ಲಿಯ ಮೇಲೆ ಸಣ್ಣ ಮರಳು ತುಂಬಿಸಬೇಕು. ಮೂರನೆಯ ಡಬ್ಬದಲ್ಲಿ ದೊಡ್ಡ ಸೈಜಿನ ಮರಳು ತುಂಬಬೇಕು. ಮೊದಲನೆಯ ಡಬ್ಬದಲ್ಲಿ ನಾವು ಬಳಸಿದಂತಹ ವೇಸ್ಟೇಜ್ ನೀರನ್ನು ತುಂಬಬೇಕು. ಆ ನೀರು ಎರಡನೆಯ ಡಬ್ಬಕ್ಕೆ ಪೈಪ್ ಮೂಲಕ ತಲುಪಿ ಮರಳನ್ನು ಸೇರುತ್ತದೆ. ನಂತರ ಮೂರನೆಯ ಡಬ್ಬಕ್ಕೆ ಪೈಪ್ ಮುಖಾಂತರ ಬರುತ್ತದೆ. ಮೂರನೆಯ ಡಬ್ಬಕ್ಕೆ ಬರುವಷ್ಟರಲ್ಲಿ ಈ ಕಲ್ಮಶವಾದ ನೀರು ತನ್ನ ರಾಸಾಯನಿಕಗಳನ್ನು ಕಳೆದುಕೊಂಡು ಶುದ್ಧವಾಗತೊಡಗುತ್ತದೆ. ನಾಲ್ಕನೆಯ ಡಬ್ಬಕ್ಕೆ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ರಾಸಾಯನಿಕಗಳನ್ನು ಕಳೆದುಕೊಂಡು ಶುದ್ಧವಾಗಿರುತ್ತದೆ. ಈ ನೀರನ್ನು ಗಿಡಗಳಿಗೆ ಬಳಸಬಹುದು. ಇದರಿಂದ ವೇಸ್ಟ್ ಆಗುವ ನೀರನ್ನು ನಾವು ಮರುಬಳಕೆ ಮಾಡಬಹುದು. ಈ ವಿಧಾನವನ್ನು ಬಳಸಿ ನಾವು ಮನೆಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಘಟಕವನ್ನು ಈ ರೀತಿಯಾಗಿ ಅಳವಡಿಸಬಹುದು. ನೀರು ಮತ್ತಷ್ಟು ಶುಚೀಕರಣಗೊಳ್ಳಲು ಬಯೋಸೆಪ್ಟಿಕ್ ಪೌಡರ್ ಅನ್ನು ನೀರಿಗೆ ಸೇರಿಸುವುದು ಉತ್ತಮ. ಇದರಲ್ಲಿ ಯಾವುದೇ ರಾಸಾಯನಿಕಗಳು ಇಲ್ಲದ ಜೈವಿಕ ಪೌಡರ್ ಆಗಿರುವುದರಿಂದ ನೀರು ಇನ್ನಷ್ಟು ಶುದ್ಧಿಗೊಳ್ಳಲು ಸಹಕಾರಿಯಾಗಿದೆ. ನೀರು ಅತ್ಯಮೂಲ್ಯ. ನೀರು ಬಳಸಿ ಜೀವ ಉಳಿಸಿ.